ಪದಸಂಪತ್ತಿನ ಜ್ಞಾನವೃದ್ಧಿಗಾಗಿ ಕನ್ನಡದಲ್ಲಿ ಗಾದೆ ಹೇಳುವಂತಹ ಪದ ಅಂತ್ಯಾಕ್ಷರಿ ಅಕ್ಷರ ಪಿರಮಿಡ್ ಮೂಲಕ ಪದಗಳ ರಚನೆ ಈ ರೀತಿ ಅನೇಕ ಸ್ಪರ್ಧೆಗಳನ್ನು ನಡೆಸಿ ಪ್ರೋತ್ಸಾಹಿಸಲಾಗ್ತಾ ಇದೆ. ಕತೆ ಹಾಡು ಚಟುವಟಿಕೆಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗಿರುವಂಥದ್ದು. ವಾರದಲ್ಲಿ ಒಂದು ಅವಧಿಯನ್ನು ಓದುವ ಅವಧಿಯನ್ನಾಗಿ ನಿಗದಿ ಮಾಡಿರುವುದಲ್ಲದೆ ಬೆಳಗ್ಗೆ ಮತ್ತು ಸಂಜೆ ಹೆಚ್ಚುವರಿ ಅವಧಿಯಲ್ಲಿ ಅಕ್ಷರಜ್ಞಾನ ಸಂಖ್ಯಾಜ್ಞಾನ ವೃದ್ಧಿಗಾಗಿ ಶ್ರಮಿಸಲಾಗ್ತಾ ಇದೆ. ಗಣಿತ ಕಲಿಕಾ ಆಂದೋಲನದ ಕಿಟ್ಗಳನ್ನು ಸದ್ಬಳಕೆ ಮಾಡಿಕೊಂಡು ಮೂಲ ಸಂಖ್ಯಾಜ್ಞಾನ ವೃದ್ಧಿಯಲ್ಲಿ ಪ್ರತಿಶತ ಸಾಧನೆ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಅಗತ್ಯವಾದ ಸಾಕಷ್ಟು ಕಲಿಕೋಪಕರಣಗಳನ್ನು ಶಿಕ್ಷಕ ಎಚ್ ಎಸ್ ರುದ್ರೇಶ್ ಮೂರ್ತಿಯವರು ಸಿದ್ಧಪಡಿಸಿಕೊಂಡಿದ್ದಾರೆ. ಕನ್ನಡ ಇಂಗ್ಲೀಷ್ ಭಾಷೆಗಳಲ್ಲದೆ ಗಣಿತದ ಲೆಕ್ಕಗಳನ್ನು ಬಿಡಿಸುವಂತಹ ಮೂಲಭೂತ ಸಾಮರ್ಥ್ಯಗಳನ್ನು ಗಳಿಸೋದಕ್ಕೆ ಒಂದು ಉತ್ತಮವಾಗಿರುವಂಥ ವಿದ್ಯಾರ್ಥಿ ಸ್ನೇಹಿ